ಹಲೋ ಫ್ರೆಂಡ್ಸ್, ಕನಸಿನ ಬಾಗಿಲು ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಒಂದು ವೇಳೆ ನೀವು ನಿಮ್ಮ ಕನಸಲ್ಲಿ ಕೋತಿಯನ್ನು ನೋಡಿದ್ದೆ ಆದರೆ ಸ್ವಪ್ನಶಾಸ್ತ್ರದಲ್ಲಿ ಏನಂತ ಬರೆದಿದ್ದಾರೆ ಅಂತ ನಾವಿವತ್ತು ತಿಳ್ಕೊಳ್ಳೋಣ. ದಯವಿಟ್ಟು ನೀವು ವಿಡಿಯೋ ಸ್ಕಿಪ್ ಮಾಡದೆ ಲಾಸ್ಟ್ವರೆಗೂ ನೋಡಿ. ಅದಕ್ಕಿಂತ ಮುಂಚೆ ನಿಮಗೊಂದು ಚಿಕ್ಕ ರಿಕ್ವೆಸ್ಟ್, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಾದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ನೀವು ಸಬ್ಸ್ಕ್ರೈಬ್ ಆಗೋದರ ಮೂಲಕ ನಿಮ್ಮ ಸಪೋರ್ಟ್ ನಮಗೆ ತಿಳಿಸಿ. ಒಂದು ವೇಳೆ ನೀವು ನಿಮ್ಮ ಕನಸಲ್ಲಿ ಕೋತಿಯನ್ನು ನೋಡಿದ್ದೆ ಆದರೆ ಇದು ತುಂಬಾ ಒಳ್ಳೆ ಕನಸು. ಅಂದರೆ ನೀವು ಸುಮ್ಮನೆ ಹಾಗೆ ಕೋತಿ ಸುಮ್ಮನೆ ಹಾಗೆ ಇರೋ ಥರ ನೀವು ನೋಡಿದ್ದೆ ಆದರೆ, ಶಾಂತವಾಗಿ ಪ್ರಶಾಂತವಾಗಿ ಅಥವಾ ಸಂತೋಷವಾಗಿರೋ ಥರ ನೀವು ನೋಡಿದ್ದೆ ಆದರೆ ಇದು ತುಂಬಾ ಒಳ್ಳೆ ಕನಸು ಅಂತ ಹೇಳ್ಬೋದು. ಪ್ರತ್ಯೇಕವಾಗಿ ಒಂದು ವೇಳೆ ಕೋತಿ ಬಾಳೆಹಣ್ಣನ್ನು ತಿಂತಿರೋ ಥರ ನೀವು ನೋಡಿದ್ದೆ ಆದರೆ ಇದು ಇನ್ನೂ ವಿಶೇಷವಾದ ಕನಸು. ಮುಂಬರುವ ದಿನಗಳಲ್ಲಿ ನಿಮ್ಮ ಕಡೆಗೆ ಬರ್ತಿರುವಂಥ ದುಡ್ಡನ್ನು ಈ ಕನಸು ಸೂಚಿಸುತ್ತೆ. ಅಂದರೆ ಮುಂಬರುವ ದಿನಗಳಲ್ಲಿ ನಿಮಗೆ ಯಾರೋ ಒಬ್ಬರ ಮೂಲಕ ಅಥವಾ ಯಾವುದೋ ಒಂದು ಕೆಲಸದ ಮೂಲಕ ನಿಮಗೆ ದುಡ್ಡು ಬರುತ್ತೆ ಅಂತ ಈ ಕನಸು ನಿಮಗೆ ಸೂಚನೆ ಕೊಡುತ್ತೆ. ಬಿಸ್ನೆಸ್ ಮಾಡ್ತಿರೋದಾದರೆ ಬಿಸ್ನೆಸ್ಸಲ್ಲಿ ಪ್ರಾಫಿಟ್ಸ್ ಬರೋದು, ಅಥವಾ ಜಾಬ್ ಮಾಡ್ತಿರೋದಾದರೆ ಜಾಬಲ್ಲಿ ನಿಮಗೆ ಒಳ್ಳೆ ದುಡ್ಡು ಬರೋದು, ಅಥವಾ ಹೈಕ್ಸೋ ಅಥವಾ ಬೋನಸ್ಸೋ ಬರೋದು, ಅಥವಾ ಯಾವುದೋ ಒಂದು ಮೂಲಕ ನಿಮಗೆ ಮುಂಬರುವ ದಿನಗಳಲ್ಲಿ ಧನಲಾಭ ಅಥವಾ ಧನ ಪ್ರಾಪ್ತಿ ಆಗತ್ತೆ ಅಂತ ಈ ಕನಸು ನಿಮಗೆ ಸೂಚನೆ ಕೊಡುತ್ತೆ. ಅದೇ ಒಂದು ವೇಳೆ ನಿಮ್ಮ ಕನಸಲ್ಲಿ ತುಂಬ ಕೋಪದಿಂದ ಇರುವಂಥ ಕೋತಿಯನ್ನು ನೋಡಿದ್ದೆ ಆದರೆ, ಅಥವಾ ಕೋತಿ ನಿಮ್ಮನ್ನು ಕಚ್ಚಕ್ಕೆ ಪ್ರಯತ್ನ ಮಾಡ್ತಿರೋದು, ಅಥವಾ ಕೋತಿ ನಿಮ್ಮನ್ನು ಕಚ್ಚೋದು ಅಥವಾ ನಿಮ್ಮನ್ನು ಅಟ್ಟಿಸ್ಕೊಂಬರ್ತಿರೋದು, ಈ ಥರ ಕನಸು ನೀವು ನೋಡಿದ್ದೆ ಆದರೆ ಇದು ಅಷ್ಟೊಂದು ಒಳ್ಳೆ ಕನಸಲ್ಲ ಅಂತ ಹೇಳ್ಬೋದು. ಮುಂಬರುವ ದಿನಗಳಲ್ಲಿ ನಿಮಗೆ ಮಾನಸಿಕ ಒತ್ತಡ ಅನ್ನೋದು ಜಾಸ್ತಿ ಆಗ್ಬೋದು ಅಂತ ಈ ಕನಸು ನಿಮಗೆ ಸೂಚನೆ ಕೊಡುತ್ತೆ. ಅಥವಾ ನಿಮಗೆ ಶತ್ರುಗಳು ಹೆಚ್ಚಾಗ್ಬೋದು ಅಂತ ಈ ಕನಸು ನಿಮಗೆ ಸೂಚನೆ ಕೊಡುತ್ತೆ. ಮುಂಬರುವ ದಿನಗಳಲ್ಲಿ ನೀವು ಸ್ವಲ್ಪ ಹುಷಾರಾಗಿದ್ದರೆ ತುಂಬ ಒಳ್ಳೆಯದು. ಅದೇ ಒಂದು ವೇಳೆ ನಿಮ್ಮ ಕನಸಲ್ಲಿ ಒಂದು ಕೋತಿ ಅಥವಾ ಕೋತಿಗಳ ಗುಂಪು ತುಂಬ ಸಂತೋಷವಾಗಿರೋ ಥರನೋ, ಅಥವಾ ಆಟ ಆಡ್ತಿರೋ ಥರನೋ, ಅಥವಾ ನಿದ್ದೆ ಮಾಡ್ತಿರೋ ಥರನೋ, ಅಥವಾ ಪ್ರಶಾಂತವಾಗಿರೋ ಥರನೋ ನೋಡಿದ್ದೆ ಆದರೆ ಇದು ತುಂಬ ತುಂಬ ಒಳ್ಳೆ ಕನಸು. ಮುಂಬರುವ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿಗಳು ಇರ್ತವೆ ಅಂತ ಈ ಕನಸು ನಿಮಗೆ ಸೂಚನೆ ಕೊಡುತ್ತೆ. ಅಂದರೆ ನಿಮ್ಮ ಜೀವನದಲ್ಲಿ ಎಲ್ಲ ವಿಷಯಗಳಲ್ಲೂ ನೀವು ಒಳ್ಳೆ ಫಲಿತಗಳನ್ನು ಮುಂಬರುವ ದಿನಗಳಲ್ಲಿ ಪಡಿತೀರಾ ಅಂತ ಈ ಕನಸು ನಿಮಗೆ ಸೂಚಿಸುತ್ತೆ. ಅದೇ ಒಂದು ವೇಳೆ ನಿಮ್ಮ ಕನಸಲ್ಲಿ ನೀವು ಒಂದು ಕೋತಿಯನ್ನು ಸಾಯಿಸ್ಬಿಟ್ಟಂಗೆ ನೀವು ನೋಡಿದ್ದೆ ಆದರೆ ಇದೂ ಅಷ್ಟೊಂದು ಒಳ್ಳೆ ಕನಸಲ್ಲ. ಮುಂಬರುವ ದಿನಗಳಲ್ಲಿ ನಿಮಗೆ ಯಾವುದೋ ಒಂದು ವಿಷಯದಲ್ಲಿ ಸಮಸ್ಯೆಗಳು ಉಂಟಾಗ್ಬೋದು ಅಂತ ಅರ್ಥ, ಅಥವಾ ನಿಮಗೆ ಮಾನಸಿಕ ಒತ್ತಡ ಹೆಚ್ಚಾಗ್ಬೋದು ಅಂತ ಈ ಕನಸು ನಿಮಗೆ ಸೂಚನೆ ಕೊಡುತ್ತೆ. ಅದೇ ಒಂದು ವೇಳೆ ನಿಮ್ಮ ಕನಸಲ್ಲಿ ನೀವು ಕೋತಿಯನ್ನು ಅಟ್ಟಿಸ್ಕೊಂಡು ಹೋಗ್ತಿರೋ ಥರನೋ, ಅಥವಾ ನೀವು ಕೋತಿಯನ್ನು ಓಡಿಸ್ತಿರೋ ಥರನೋ ನೋಡಿದ್ದೆ ಆದರೆ ಇದು ಒಂದು ತುಂಬ ಒಳ್ಳೆ ಕನಸು ಅಂತಲೇ ಹೇಳ್ಬೋದು. ಮುಂಬರುವ ದಿನಗಳಲ್ಲಿ ನಿಮ್ಮ ಶತ್ರುಗಳ ಮೇಲೆ ನೀವು ಗೆಲುವನ್ನು ಸಾಧಿಸ್ತೀರಾ ಅಂತ ಅರ್ಥ, ಅಥವಾ ಮುಂಬರುವ ದಿನಗಳಲ್ಲಿ ನಿಮ್ಮ ಶತ್ರುಗಳು ನಿಮ್ಮ ಮೇಲೆ ಯಾವುದೇ ರೀತಿಯ ಆರೋಪಗಳು ಹಾಕಿದ್ರು ಅಥವಾ ನಿಮಗೆ ಸಮಸ್ಯೆ ತಂದು ಇಡಬೇಕು ಅಂತ ಏನೇ ಪ್ರಯತ್ನಗಳು ಮಾಡಿದ್ರೂ ಆ ಪ್ರಯತ್ನಗಳು ಅಥವಾ ಆರೋಪಗಳು ನಿಮ್ಮ ಮೇಲೆ ಕೆಲಸ ಮಾಡಲ್ಲ ಅಂತ ಈ ಕನಸು ನಿಮಗೆ ಸೂಚಿಸುತ್ತೆ. ಆದ್ದರಿಂದ ಇದು ತುಂಬ ಒಳ್ಳೆ ಕನಸು ಅಂತಲೇ ಹೇಳ್ಬೋದು. ಅದೇ ಒಂದು ವೇಳೆ ನಿಮ್ಮ ಕನಸಲ್ಲಿ ನೀವು ಸತ್ತೋಗಿರುವಂಥ ಕೋತಿಯನ್ನು ನೋಡಿದ್ದೆ ಆದರೆ, ಅಂದರೆ ನೀವು ಕೋತಿನ ಸಾಯಿಸಿಲ್ಲ ಆದರೆ ನೀವು ಸತ್ತೋಗಿರುವಂಥ ಕೋತಿನ ಸುಮ್ಮನೆ ಹಾಗೆ ನೋಡ್ತಾ ಇದ್ದೀರಾ, ಈ ಥರ ಕನಸನ್ನು ನೀವು ನೋಡಿದ್ದೆ ಆದರೆ ನೀವು ಹೆದರೋ ಅವಶ್ಯಕತೆ ಇಲ್ಲ, ಇದೂ ತುಂಬ ಒಳ್ಳೆ ಕನಸೇ. ಈ ಕನಸು ನಿಮಗೆ ಏನು ಸೂಚನೆ ಕೊಡುತ್ತೆ ಅಂತಂದರೆ, ನಿಮಗೆ ಯಾವುದೇ ರೀತಿಯ ಸಮಸ್ಯೆಗಳನ್ನ ತಂದು ಇಡಬೇಕು ಅಂತ ನಿಮ್ಮ ಶತ್ರುಗಳು ಪ್ರಯತ್ನ ಮಾಡ್ತಾ ಇದ್ದಾರೋ ಅಂಥ ಪ್ರಯತ್ನಗಳು ಫಲಿಸೋದಿಲ್ಲ. ಅಷ್ಟೇ ಅಲ್ಲದೆ ನಿಮಗೆ ಯಾರು ತೊಂದರೆ ಮಾಡಬೇಕು ಅಂತ ಯೋಚಿಸ್ತಾ ಇದ್ದಾರೋ ಅವ್ರಿಗೆ ರಿವರ್ಸಲ್ಲಿ ತೊಂದರೆ ಆಗುತ್ತೆ. ಅವರು ಏನು ಪ್ಲ್ಯಾನ್ ನಿಮ್ಮ ಮೇಲೆ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾರೋ ಅಂಥ ಪ್ಲ್ಯಾನ್ಗಳು ಅವ್ರ ಮೇಲೆ ರಿವರ್ಸಲ್ಲಿ ಕೆಲಸ ಮಾಡುತ್ತೆ ಅಂತ ಈ ಕನಸು ನಿಮಗೆ ಸೂಚನೆ ಕೊಡುತ್ತೆ. ಅಂದರೆ ನಿಮಗೆ ಸಮಸ್ಯೆಗಳನ್ನು ತಂದು ಇಡೋದಕ್ಕೆ ನಿಮ್ಮ ಶತ್ರುಗಳು ಪ್ರಯತ್ನ ಮಾಡಿದಾಗ ಆ ಪ್ರಯತ್ನಗಳು ಫೇಲ್ ಆಗಿ ಆ ಪ್ರಯತ್ನಗಳಿಂದ ಅವ್ರಿಗೇ ಲಾಸ್ ಆಗೋದು ಅಥವಾ ಅವ್ರಿಗೇ ಸಮಸ್ಯೆಗಳು ಬರೋದು ಇಂಥವು ಆಗುತ್ತೆ ಅಂತ ಈ ಕನಸು ನಿಮಗೆ ಸೂಚನೆ ಕೊಡುತ್ತೆ. ಅದೇ ಒಂದು ವೇಳೆ ನಿಮ್ಮ ಕನಸಲ್ಲಿ ತುಂಬ ದೊಡ್ಡ ಸೈಜಲ್ಲಿರುವಂಥ ಕೋತಿಯನ್ನು ನೋಡಿದ್ದೆ ಆದರೆ, ಅಂದರೆ ಬಬೂನ್ ಥರದ್ದು ಈ ಥರ ಕೋತಿಯನ್ನು ನೀವು ನಿಮ್ಮ ಕನಸಲ್ಲಿ ನೋಡಿದ್ದೆ ಆದರೆ ಇದೂ ಒಳ್ಳೆ ಕನಸೇ. ಮುಂಬರುವ ದಿನಗಳಲ್ಲಿ ಯಾವುದೋ ಒಂದು ವಿಷಯದಲ್ಲಿ ನೀವು ಶುಭ ಸುದ್ದಿಯನ್ನು ಕೇಳಲಿದ್ದೀರಾ ಅಂತ ಈ ಕನಸು ನಿಮಗೆ ಸೂಚನೆ ಕೊಡುತ್ತೆ. ಇಂಥ ಮತ್ತಷ್ಟು ಸಮಾಚಾರಗಳಿಗಾಗಿ ದಯವಿಟ್ಟು ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋಲಿ ಮತ್ತೆ ಸಿಗೋಣ. ನಮಸ್ತೆ.